ನಾನಿವತ್ತು ಮೆದು ಹೋಳಿಗೆ ಮಾಡಬೇಕು ಅಥವಾ ಬಿಳಿ ಹೋಳಿಗೆ ಅಥವಾ ಮೆದು ಹೋಳಿಗೆ ಅಂತಾರೆ ಅದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಸೈಡ್ ಡಿಶ್ ಆಗಿ ಇದೊಂದು ಗೊಜ್ಜು ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ ಹೀರೆಕಾಯಿ ಆಲೂಗಡ್ಡೆ ಕಟ್ ಮಾಡಿ ರೆಡಿ ಆಗಿದೆ ಇದು ಇದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಅರಿಶಿನ ಇಂಗು ಒಂದೆರಡು ಮೆಣಸಿನಕಾಯಿ ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿದಿದೆ ಒಂದೆರಡು ಗೋಡ ಬಾದಾಮಿ ಆಸ್ ಪರ್ ಟೇಸ್ಟ್ ಅಲ್ಲ ಬೇಕಾಗಿರೋದು ಆಕ್ಚುಲಿ ಕಡಲೆಬೇಳೆನ ಇದು ಮೆಂತ್ಯ ಬೆಲ್ಲ ಟೇಸ್ಟ್ ಗೆ ಎರಡು ತರದ ಮೆಣಸಿನಕಾಯಿ ಖಾರ ಹೇಗೆ ಬೇಕು ಹಾಗೆ ಮಾಡಿ ಟೇಸ್ಟ್ ಗೆ ಉಪ್ಪು ನಿಮಗೆ ಹೇಗೆ ಬೇಕು ಹಾಗೆ ನೀರು ಕಾಯ್ತಾ ಇದೆ ಇವಾಗ ಕುದಿ ಬಂದಿದೆ ಇದು ಹೋಳಿಗೆಗೆ ಹೋಳಿಗೆಗೆ ಬಿಳಿ ಹೋಳಿಗೆಗೆ ಹಿಟ್ಟು ಮಾಡ್ಕೋಬೇಕು ಈಗ ಕುದಿತಾ ಇದೆ ನೀರು ಅಷ್ಟು ಒಂದು ಸ್ವಲ್ಪ ಕುದಿ ಬರಕ್ ಮುಂಚೆನೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡು ವೇಟ್ ಮಾಡೋಣ ಅದು ಕುದಿ ಬಂದ್ಬಿಡ್ಬೇಕು ಪೂರ್ತಿ ಕುದಿ ಬರ್ತಿರುವಾಗ ಹಾಕಿದ್ದೀನಿ ಕುದಿ ಬರಲಿ ಕುದಿ ಬರೋದ್ರೊಳಗೆ ಮೈದಾ ಹಿಟ್ಟು ರೆಡಿ ಮಾಡ್ಕೋತೀನಿ ಇದು ಕವರಿಂಗಿಗೆ ಈಗ ಹೋಳಿಗೆಗೆಲ್ಲ ಮಾಡ್ಕೋತೀವಲ್ಲ ಹಾಗೇನೆ ಇದನ್ನು ಕಣಿಕತ್ತರ ಹಾಂ ಕಣಿಕತ್ತರ ಈಗ ಇದನ್ನ ಒಂದು ಹದ ಕರೆಕ್ಟಾಗಿ ಮಾಡ್ಕೋಬೇಕಂದ್ರೆ ಲಚ್ಚುವಾಗ ತುಂಬ ಮೆದು ಇದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಹದ ಚೆಕ್ ಮಾಡಿಕೊಂಡು ತುಂಬ ಮೆದುನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ಥರ ಕಲಸ್ಕೋಬೇಕು ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ನಿಮಗೆ ಯಾವಾಗ ನಿಲ್ಲಿಸ್ಬೇಕಂತ ನೀರು ಬಿಳಿ ಹೋಳಿಗೆ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತು ಬಿಳಿ ಹೋಳಿಗೆ ಬೇಕಾ ಹಿಟ್ಟು ರೆಡಿ ಇದೆ ನೋಡಿ ತುಂಬ ಗಟ್ಟಿನೂ ಇಲ್ಲ ತುಂಬ ಮೃದೂನೂ ಇಲ್ಲ ಲಟ್ಸಕ್ಕೆ ಅಂದರೆ ಇದರೊಳಗಡೆ ಅದನ್ನು ಅದಕ್ಕೆ ಸ್ವಲ್ಪ ಹದವಾಗಿ ಕಲಿಸ್ಕೋಬೇಕು ರೆಡಿ ಇದನ್ನು ಸ್ವಲ್ಪ ಆ ಕಡೆ ಕವರ್ ಮಾಡಿ ಇಟ್ಕೊಬೇಕು ರೆಸ್ಟಿಗೆ ಇಟ್ಕೋಬೇಕು ಬರ್ತಾ ಇದೆ ಇವಾಗ ನಮ್ಮನೆಯ ಲೆಕ್ಕಕ್ಕೆ ನನಗೆ ಒಂದೂವರೆ ಪಾವಿಂದ ಆದರೆ ಸಾಕು ಒಂದೂವರೆ ಪಾವಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ರೊಟ್ಟಿ ಆಗುತ್ತೆ ಮಾಡ್ಕೊಳ್ಳಿ ಇದನ್ನು ಕುದಿ ಬರ್ತಿದ್ದಾಗ ಹಾಕೊಂಡ್ಬಿಡಿ ನಿಮಗೆ ಕುದಿ ಬರಲಿ ಅದು ಚೆನ್ನಾಗಿ ಹಾಕಿ ಬಿಟ್ಬಿಡ್ಬೇಕು ಹಾಕಿ ಒಂದು ಐದು ನಿಮಿಷದಲ್ಲಿ ಕುದಿ ಬಂದು ಒಂದು ಸ್ವಲ್ಪ ಬೇಯುತ್ತದೆ ತುಂಬಾ ಬೇಯಬಾರ್ದು ಈ ಮುದ್ದೆಗೆಲ್ಲ ಬೇಯಿದಷ್ಟು ಬೇಯಬಾರ್ದು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಕೈ ಹಾಕ್ಸಿ ಕೈಯಾಡ್ಬಿಟ್ರೆ ಮುದ್ದೆಗೆ ಬೆಂದಂಗೆ ಬೇಯಿನ್ಬಿಡತ್ತೆ ಅಷ್ಟು ಬೇಯೋಣ ಅಷ್ಟು ಬೇಯೋದು ಬೇಡ ಒಂದು ನಿಮಿಷ ಕುದ್ದು ಬೆಂದ ಮೇಲೆ ಕೈಯಾಡಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕಲ್ಲ ಉಪ್ಪು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ್ಲೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಕುದಿ ಬಂದಿದೆ ನೋಡಿ ಈಗ ನಾನು ಇವಾಗ ಅದನ್ನ ಫುಲ್ ಕಮ್ಮಿ ಮಾಡಿ ಆಫ್ ಮಾಡ್ಕೊಂಡ್ಬಿಡ್ಬೋದು ನಮ್ದು ಸ್ವಲ್ಪ ಹೀಟ್ ಜಾಸ್ತಿನೇ ಇರುತ್ತೆ ಅಂದ್ರೆ ಆಫ್ ಮಾಡಿದ್ದೀನಿ ಇವಾಗ ಇದನ್ನ ಒಂದು ನಿಮಿಷ ಕೈ ಆಡೋದು ಪೂರ್ತಿ ಬೆಂದಿಲ್ಲ ಇದು ಸ್ವಲ್ಪನೇ ಬೆಂದಿದೆ ಅಂದ್ರೆ ಲಟ್ಸಕ್ಕೆ ಈಸಿ ಆಗೋಷ್ಟು ಬೆಂದಬೇಕು ಫುಲ್ ಬೇಯಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸತಿ ರೊಟ್ಟಿ ಸೊ ಇದು ಕಣಿಕದೊಳಗಡೆ ಇಡಕ್ಕೆ ಹೌದು ಇದೊಂಚು ತಣ್ಣಗಾಗಬೇಕು ಆ ಕಡೆ ಇಟ್ಬಿಡೋಣ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಗೊಜ್ಜಿಗೆ ಬೇಕಾಗಿರೋ ಸಾಮಾನಿಂದ ಹುಡ್ಕೊಳ್ಳೋಣ ಒಂದು ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಕಾದಿದ್ದಲ್ಲ ಇದು ಹುರಿಯೋದಕ್ಕೆ ಮೊದಲಿಗೆ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ತಿದ್ದೀನಿ ಕಡಲೆಬೇಳೆ ಹಿಂದೆ ಹಿಂದೆನೆ ಹಾಕೊಂಬಿಡಿ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಮೆಂತ್ಯ ಮೆಂತ್ಯ ಎರಡು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಉಂಟು ಆಮೇಲೆ ಮೆಣಸಿನಕಾಯಿ ಆಮೇಲೆ ಖಾರಕ್ಕೆ ನಿಮ್ಮ ನಿಮ್ಮ ಮನೆ ಖಾರಕ್ಕೆ ತಕ್ಕಂಗೆ ಎಲ್ಲ ಒಟ್ಟಿಗೆ ನಾನು ಹುಡ್ಕೊಂಡ್ಬಿಡೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಒಂದೂವರೆ ಚಮಚ ಹಾಕೊಂಡು ನಡೆಯುತ್ತೆ
ಕ್ವಾಂಟಿಟಿ ಮೇಲೆ ನಂದು ಇವಾಗ ಅಡಿಷನ್ನು ಮಕ್ಕಳಿಗೋಸ್ಕರ ಶುರು ಮಾಡಿದ್ದೀನಿ. ನಾಲ್ಕು ಬಾದಾಮಿ, ಒಂದು ಹತ್ತಷ್ಟು ಬಾದಾಮಿ ಹಾಕೊಳ್ತೀನಿ. ಕಡಲೆಬೇಳೆನು ಗ್ರೇವಿ ಬರುತ್ತೆ, ಮಕ್ಕಳಿಗೆ ಒಳ್ಳೆಯದು ಅಂತ ಹಾಕೋತಾ ಇದ್ದೀನಿ. ನಾನು ಪ್ರೋಟೀನ್ ಸೇರುತ್ತೆ ಅಂತ ಬರೀ ಬಾದಾಮಿ ತಿನ್ನಲ್ಲ, ಹಾಗೆ ತಿನ್ಸೋದು ಕಷ್ಟ ಅಲ್ಲ, ಅದಕ್ಕೆ ಹೇಳ್ತಾರೆ. ಯೂಶಲಿ ಸೌತ್ ಇಂಡಿಯನ್ ಗ್ರೇವಿಗಳಲ್ಲಿ ಹಾಕಲ್ಲ. ನಾನು ಈ ಕಡಲೆಬೇಳೆನ ಅರ್ಧ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಬಾದಾಮಿ ಹಾಕಿ ಆಯ್ತು. ಸಿಂಪಾಗಿ ರುಬ್ಬಿಕೊಂಡಿದ್ದೀನಿ, ಇದನ್ನ ಈಗ ರುಬ್ಕೊಳ್ಬೇಕು. ರುಬ್ಕೊಳ್ಳುವಾಗ ಹಸಿ ತೆಂಗಿನಕಾಯಿ ಹಾಕೋಣ. ಹಸಿ ತೆಂಗಿನಕಾಯಿ ಪುಡಿ ಹುರಿದಿದ್ದು ಒಂದ್ಸಲ ಪುಡಿ ಮಾಡ್ಕೊಂಡ್ಬಿಡೋಣ, ಆಮೇಲೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ತೆಂಗಿನಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ತೆಂಗಿನ ತುರಿ. ಜ್ಜಿಗೆ ರುಬ್ಗುಂಡು ರೆಡಿ ಇದೆ. ಈಗ ಈಗ ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿ ಬಿಸಿ ಆದ್ಮೇಲೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಮತ್ತೆ ಈಗ ಒಗ್ಗರಣೆನ ಒಗ್ಗರಣೆಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆ. ಎಣ್ಣೆನಲ್ಲಿ ಒಗ್ಗರಣೆನಲ್ಲಿ ಸಾಸಿವೆ ಸಿಗ್ತ ಬಂದ ತಕ್ಷಣ ಹಿಂಗೆ ಹಾಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ, ಒಂದು ಪೆಂಚ್ ಅಷ್ಟು. ಆಮೇಲೆ ಅರಿಶಿನ ಹಾಕೊಂಡು ಇವಾಗ ತರಕಾರಿ ರೆಡಿ ಇದೆಯಲ್ಲ ಅದನ್ನ ಹಾಕೊಂಡ್ಬಿಡೋದು. ಹೀರೆಕಾಯಿ ಸಾಕಲ್ಲ, ಆಲೂಗಡ್ಡೆ ಅನ್ನೋದು ಸುಮ್ಮನೆ ಟೇಸ್ಟ್ ಎನ್ಹಾನ್ಸರ್ ಅಷ್ಟೆ, ಬೈಂಡ್ ಆಗುತ್ತೆ ಅದ ಮಕ್ಕಳಿಂದ ಇದ್ದು ಸರಿ. ಹಾಕೊಂಡು ಒಂದು ನಿಮಿಷ ತಿರುಗಿಸ್ತೇನೆ. ಒಂದು ನಿಮಿಷ ಆಯ್ತು, ಈಗ ಒಂದು ನಿಮಿಷ ತಿರುಗಿಸಿದ್ಮೇಲೆ ಇವಾಗಲೇ ಉಪ್ಪು ಹಾಕೊಂಬಿಡೋದು ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು. ಈಗ ಇದಕ್ಕೊಂದು ಎರಡೂವರೆ ಸ್ಪೂನಷ್ಟು ಸಾಕಾಗುತ್ತೆ. ಈಗ ಬೆಲ್ಲ ಇತ್ತಲ್ಲ, ಬೆಲ್ಲನೇ ಹಾಕೊಂಬಿಡೋಣ ಈಗಲೇ. ಸ್ವಲ್ಪ ಚೆನ್ನಾಗಿ ಬೈಂಡ್ ಆಗುತ್ತೆ ಅಂತ ಅಷ್ಟು. ಸ್ವಲ್ಪ ಮೆಂತ್ಯದ ಕಹಿ ಇದು ಏನಾರು ಅನಿಸಿದ್ರೆ ಇದು ಪೂರ್ತಿಯಾಗಿ ಬೇಯೋಷ್ಟಿಲ್ಲ, ಸ್ವಲ್ಪ ಒಂದು ಅರ್ಧ ಮುಕ್ಕಾಲಷ್ಟು ಬೇಯಲಿ, ಅಲ್ಲಿವರೆಗೂ ಟೈಮ್ ಇದೆ. ಒಂದು ನಿಮಿಷ ಇದು ತಣ್ಣಗಾಗಿದೆ ಇವಾಗ ಹಿಟ್ಟು. ಇದು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು ಇಸ್ಕೊಂಡಿದ್ದೀರಲ್ಲ ಅಡಿದ್ದು ತಣ್ಣಗಾಗಿದೆ. ಈಗ ಉಂಡೆ ಮಾಡಿ ಇಟ್ಕೊಂಡ್ಬೋದು, ಈಸಿ ಆಗುತ್ತೆ ಮಾಡೋದಕ್ಕೆ ಅಂತ. ಆಯಿತು, ಇದು ತಿರುಬಿದ್ದು ಇವಾಗ ತರಕಾರಿ ಒಂದು ಮುಕ್ಕಾಲಷ್ಟು ಬೆಂದಿದೆ, ಪೂರ್ತಿಯಾಗಿ ಬೇಯೋಷ್ಟು ಬಿಡೋಲ್ಲ. ಇವಾಗ ಕುದಿಯೋ ಟೈಮ್ನಲ್ಲಿ ನಾನು ತವ ಆನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಸ್ಟವ್ ಆನ್ ಮಾಡ್ಕೊಂಡು ತವ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಲ್ಲ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್. ಸೊ ಇದನ್ನು ಇದು ಕುದಿಯೋಷ್ಟೊತ್ತಿಗೆ ತವ ಬಿಸಿ ಆಗಲಿ. ಬಿಳಿ ಹೋಳಿಗೆ ಮಾಡೋಕ್ಕೆ, ಬಿಳಿ ಹೋಳಿಗೆ ಮಾಡಿ ಸಜ್ಜು ತಯಾರಾಗ್ತಾ ಇದೆ. ಮಸಾಲೆ ಎಲ್ಲ ರುಬ್ಕೊಂಡಿದ್ದು ಹಾಕೊಂಡಿದ್ದೀವಲ್ಲ, ಚೆನ್ನಾಗಿ ಕೈ ಆಡ್ಬಿಟ್ಟು ಕೂಡ್ಕೊಳ್ಬೇಕದು ಕುದಿ ಬರಲಿ. ಇಷ್ಟ ಇರೋರು ಇವಾಗಲೇ ಒಂದು ಸ್ಪೂನ್ ತುಪ್ಪ ಹಾಕ್ತಾರೆ. ಕೆಲವರು ಬೆಣ್ಣೆ ಬೇಕಾದರೆ ಬೆಣ್ಣೆ ಫ್ಲೇವರ್ ಇಷ್ಟ ಬರೋರು ಬೆಣ್ಣೆ ಹಾಕ್ಕೊಡ್ಬೋದು. ಕುದೀತಾ ಕುದೀತಾ ಆ ಫ್ಲೇವರ್ ಚೆನ್ನಾಗಾಗುತ್ತೆ. ಬೆಣ್ಣೆ ತುಪ್ಪ ಏನು ಬೇಕೋ ಅದು ಹಾಕ್ಕೊಂಡು ಮುಚ್ಚಿಬಿಡಿ, ಕುದಿಬಿಡಿ, ಕುದಿ ಬರುತ್ತೆ. ಆಯ್ತು, ಅಷ್ಟರೊಳಗೆ ಹೋಳಿಗೆ ತರಿಸ್ತೀನಿ. ಮೈದಾ ನೆಂದಿದೆ, ಸ್ವಲ್ಪ ಸಣ್ಣ ಬಾಲ್ಗಳು ತಗೊಳ್ಳಿ, ಸಣ್ಣ ಸಣ್ಣದು ಸಣ್ಣದು. ಬೇಕಾದ್ರೆ ಹಿಟ್ಟು ಮಾಡ್ಕೊಳ್ಳಿ ಕೈಯೇ, ಎಣ್ಣೆ ಬೇಕಂದ್ರೆ ಎಣ್ಣೆ ಮಾಡ್ಕೊಳ್ಳಿ, ತುಪ್ಪನೋ ತುಪ್ಪ ಒಂದು ಸ್ವಲ್ಪ ಗ್ರೀಸ್ ಇರಲಿ ಅಷ್ಟೆ ಮಾಡ್ಕೊಂಡು. ಅದೇನು ಚೆನ್ನಾಗಿ ನೆಂದಿರೋದ್ರಿಂದ ಅಷ್ಟೊಂದೇನು ಸ್ಟಿಕ್ಕಿ ಇರಲ್ಲ. ಸಣ್ಣ ಸಣ್ಣ ಬಾಲ್ ಮಾಡ್ಕೊಂಡು ಒಂದು ಎರಡು ಮೂರು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟೇ ಅಕ್ಕಿ ಹಿಟ್ಟು, ಅಕ್ಕಿದು ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಫ್ ಮಾಡೋಕ್ಕೆ, ಇದು ಸ್ಟಫ್ ಮಾಡೋಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಳೋದು. ಒಂದು ಮೀಡಿಯಮ್ ಸೈಜ್ ಬೇಕಾದವ್ರು ಮೀಡಿಯಮ್ ಮಾಡ್ಕೊಳ್ಳಿ, ಸಣ್ಣಗೆ ಬೇಕಾದವ್ರು ಸಣ್ಣಗೆ ಮಾಡ್ಕೊಳ್ತಾರೆ. ನಾವು ಮೀಡಿಯಮ್ ಸೈಜ್ ಮಾಡ್ಕೊಳ್ತಾ ಇದ್ದೀನಿ ಎರಡುವೇ, ಇದಕ್ಕೆ ತಕ್ಕಷ್ಟು ಇದ್ರದ್ದು ಎರಡು ಎರಡರಷ್ಟು ಇರಲಿ. ಇದು ಕ್ವಾಂಟಿಟಿ ಎರಡು ಕೈಲಿ ಇಟ್ಕೊಳ್ಳಿ ಸರ್. ಇದು
ಅಕ್ಕಿ ಹಿಟ್ಟು ಇದು ಇದು ಮೈದಾ ಇದು ಇದು ಅಕ್ಕಿ ಹಿಟ್ಟು ಅಂದ್ರೆ ಡಬಲ್ ಇದು ಡಬಲ್ ಕ್ವಾಂಟಿಟಿ ಇದ್ರೆ ಸಾಕು ಸರಿ ಕಮ್ಮಿ ಇದ್ದ ಇದು ಕಮ್ಮಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಕುದೀತಾ ಇದೆ ಮತ್ತೆ ಇನ್ನು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಸ್ಪೂನ್ ಆದ್ರೂ ಸಾಕು ಇವಾಗ ಮತ್ತೊಂದ್ಸರಿ ಕೊನೆಯಲ್ಲಿ ಒಗ್ಗರಣೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಮೆಣಸಿನಕಾಯಿ ಈ ಮೆಣಸಿನಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನೇ ಯೂಸ್ ಮಾಡ್ತೀನಿ ಬ್ಯಾಡ್ಗೆ ಈ ಮೆಣಸಿನಕಾಯಿ ಖಾರ ಇರಲ್ಲ ಆದ್ರೆ ಎಲ್ಲರಿಗೂ ಒಳಗಿಂದ ಊಟ ಕರಿಯತ್ತೆ ಘಮ ಚೆನ್ನಾಗಿರುತ್ತೆ ಅಂತ ಈ ಕರಿಬೇವಿನ ಸೊಪ್ಪು ಹೀಗೆ ಇದ್ರ ಮೇಲೆ ಹಿಂಗೆ ಹಾಕೊಂಡ್ಬಿಡೋದು ತೊಳೆದಿರ್ತೀವಲ್ಲ ಹಾಕೊಂಡ್ಬಿಡ ಅದ್ರ ಮೇಲೆ ತುಂಬ ಫ್ರೈ ಆಗಲ್ಲ ಒಂಥರ ಘಮ ಚೆನ್ನಾಗಿರುತ್ತೆ ಇದನ್ನ ಅವ್ರ ತರಕಾರಿ ಯಾರ್ಯಾರಿಗೆ ಏನೇನು ಪ್ರಿಫರೆನ್ಸ್ ಇದೆ ಅದು ನಮ್ಮ ಕಡೆ ಎಲ್ಲ ನಾವು ಶಿವಮೊಗ್ಗದ ಕಡೆ ಕ್ಯಾರೆಟು ತೊಂಡೆಕಾಯಿ ಕೆಲವೊಂದ್ಸಲಿ ಬೆಂಡೆಕಾಯಿನು ಮಾಡ್ತೀವಿ ಚೆನ್ನಾಗಿರುತ್ತೆ ಯಾವ್ದು ಬೇಕೋ ತರಕಾರಿ ಹಾಕೊಂಡು ಕ್ಯಾರೆಟ್ ಮತ್ತೆ ಹೀರೆಕಾಯಿ ಇಷ್ಟಪಡ್ತಾರೆ ಹಾಗಾಗಿ ಇದನ್ನ ಮಾಡ್ತೀನಿ ಈ ಗೊಜ್ಜಿಗೆ ನಾನು ಮಕ್ಳ ಪ್ರಿಫರೆನ್ಸ್ ಮೇಲೆ ಸ್ವೀಟ್ ಕಾರ್ನ್ ಸೇರಿಸ್ತಾ ಇರ್ತೀನಿ ಒಂದೊಂದ್ಸತಿ ಆಮೇಲೆ ಬೇಬಿ ಕಾರ್ನ್ ಸೇರಿಸ್ತಾ ಇರ್ತೀನಿ ಆಮೇಲೆ ಮಸಾಲಾ ಗ್ರೇವಿ ಇದೇ ಇರುತ್ತೆ ತರಕಾರಿ ನಾನು ಪ್ರಿಫರೆನ್ಸ್ ಮೇಲೆ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ ಒಳ್ಳೇದಾಯ್ತು ಟಿಪ್ ಕೊಟ್ಟಿದ್ದೀನಿ ನಾನು ಚಿಕ್ಕ ಚಿಕ್ಕದಿಂದ ದೊಡ್ಡದಾಗಿ ಈ ಹೋಳಿಗೆಗೆ ಮಾಡ್ಕೋತೀವಲ್ಲ ಅಕ್ಕಿ ಹಿಟ್ಟು ರೆಡಿ ಇತ್ತಲ್ಲ ಅದನ್ನ ಇದಕ್ಕೆ ಹಾಕೊಂಡು ಸ್ಟಫಿಂಗ್ ಸೇಮ್ ಹೋಳಿಗೆಗೆ ಮಾಡ್ದಂಗೆನೆ ಬಿಳಿ ಹೋಳಿಗೆ ಅಂತೀವಿ ಈಗ ಹಿಟ್ಟು ಜಾಸ್ತಿ ಬೆಂದಿರ್ಲಿಲ್ವಲ್ಲ ಅದಕ್ಕೆ ಲಟ್ಸಕ್ಕೆ ಈಸಿ ಆಗುತ್ತೆ ಇವಾಗ ಬೇಯುತ್ತೆ ಈಗ ಮೈದಾ ಹಿಟ್ಟು ತುಂಬಾ ಮೃದು ಇಲ್ದಲ್ಲ ಇರೋದಕ್ಕೆ ಜಾಸ್ತಿ ಈ ಹಿಟ್ಟು ಹಾಕೊಳ್ದಲ್ಲ ಇರಂಗ ಆರಾಮಾಗಿ ಲಟ್ಸ್ಬೋದು ನಟ್ಟೆ ಅದೇ ಹದ ಒಂಚೂರು ನೋಡಿಕೊಂಡು ಆರಾಮಾಗಿ ಬಂದ್ಬಿಡತ್ತೆ ನೋಡಿ ಇಲ್ಲೆಲ್ಲ ಗಂಟೆಲ್ಲ ಬರಲ್ಲ ಈ ಲಂಬ್ಸ್ ಎಲ್ಲ ಇರುತ್ತಲ್ಲ ನೀವು ತುಂಬಾ ಬೇಸಕ್ಕೆ ಹೋದ್ರೆ ಕೈಯಾಡಕ್ಕೆ ಹೋದ್ರೆ ಲಂಬ್ಸ್ ಬರುತ್ತೆ ಅಲ್ಲಲ್ಲಲ್ಲಿ ಮಿಕ್ಸ್ ಆಗಿರುತ್ತೆ ಮಿಕ್ಸ್ ಆಗಿರಲ್ಲ ಬೇಯಿಸುವಾಗ ಸೊ ಎರಡು ನಿಮಿಷ ಅವಾಗಲೇ ಬಿಟ್ಬಿಟ್ನಲ್ಲ ಅದಕ್ಕೆ ಬಿಟ್ಟಿದ್ದೀನಿ ನಾನು ಅವಾಗ ಲಂಬ್ಸ್ ಬರಲ್ಲ ನೋಡಿ ಇಲ್ಲೂ ಲಂಬ್ಸ್ ಕಾಣಿಸಲ್ಲ ಹೆಚ್ಚು ಎಣ್ಣೆನೂ ಹಾಕೋಷ್ಟಿಲ್ಲ ಎಣ್ಣೆ ಬೇಕೇ ಇಲ್ಲ ಅಕ್ಕಿ ರೊಟ್ಟಿ ಮಾಡುವಾಗ ಇನ್ನೊಂಥರದ್ದು ಮಾಡುವಾಗ ಭಾಳ ಎಣ್ಣೆ ಬೇಕಾಗುತ್ತೆ ಬೇಕಾಗುತ್ತೆ ಇದರಲ್ಲಿ ಲಟ್ಸೋದು ತೆಳ್ಳಗೂ ಲಟ್ಸ್ಕೋಬೋದು ನೀವು ಹೆಂಗೆ ಬೇಕಾದ್ರೆ ನೋಡಿ ಹದ ನೋಡಿ ನೀವು ಅದೇ ನಾನು ಹಿಟ್ಟು ಜಾಸ್ತಿ ಹಾಕೇ ಇಲ್ಲ ಫಸ್ಟ್ ಒಂದ್ಸಲಿ ಮಾತ್ರ ಹಾಕಿದ್ದು ಅದನ್ನು ಲಟ್ಟಿಸ್ಕೋಬೋದು ಲಟ್ಸ್ಬೋದು ಆರಾಮಾಗುತ್ತೆ ಅಕ್ಕಿ ರೊಟ್ಟಿನೂ ತೆಳ್ಳಗೆ ನೀವು ಎರಡು ಮೂರು ಥರ ಮಾಡ್ಬೋದು ನಿಮಗೆ ಎಣ್ಣೆ ಬೇಕಿರೋರು ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ತಾರೆ ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕೊಂಡು ಬೇಯಿಸ್ಕೊಳ್ಬೋದು ಏನು ಬೇಡ ಅಂದರೆ ಹಾಗೇನು ಬೇಯುತ್ತೆ ಚೆನ್ನಾಗೇ ಬೇಯುತ್ತೆ ಉಬ್ಬುತ್ತೆ ಇದೆ ಕಾಲಿದೆ ಹಾಕ್ತೀನಿ ಹಿಟ್ಟೇನಾರ ಎಕ್ಸ್ಟ್ರಾ ಇದ್ರೆ ಕೊಡು ತುಂಬಿಡೋಣ ಕೆಳಗಡೆ ಫುಲ್ ಬೇಯಕ್ಕೆ ಬಿಡಬಾರ್ದು ಇವಾಗ ತಿರುಗಿಸ್ಕೊಂಡ್ಬಿಡ್ಬೇಕು ಕೆಳಗಡೆ ಬೇಯಲಿಲ್ಲ ಇವಾಗ ಏನು ಬೇಕಿಲ್ಲ ಇದು ಹಾಗೆ ಮಾಡ್ತಾ ಇದ್ದೀನಿ ಇನ್ನೊಂದು ಬೇಕಾದ್ರೆ ಎಣ್ಣೆ ಹಾಕೊಂಡು ಮಾಡೋಸ್ತಾ ಇದೆ ಈಗ ಗೋಧಿಯಿಂದ ಮಾತ್ರ ಅನ್ಕೋತೀವಿ ಅಕ್ಕಿ ರೊಟ್ಟಿನಲ್ಲಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿ ಈ ಕಡೆ ಪೂರ್ತಿ ಬೆಂದಿದೆ ಇವಾಗ ಇದಕ್ಕೆ ಇವಾಗ ತುಪ್ಪ ಏನು ಹಾಕಲ್ಲ ಹಾಗೆ ಮಾಡೋಣ ಹಾಗೆ ತಿನ್ಬೋದಲ್ಲ ಹಾಗೆ ತಿನ್ಬೋದು ಚೆನ್ನಾಗೇ ಇರುತ್ತದೆ
ನಾವು ಗೊಜ್ಜು ಮತ್ತೆ ಗ್ರೇವಿ ಎಲ್ಲ ಸ್ವಲ್ಪ ಚೆನ್ನಾಗಿರೋದು ಮಾಡ್ಕೊಂಡ್ರೆ ಕಡೆ ಪೂರ್ತಿ ಬೆಂದಿದೆ ಈಗ ಒಂದ್ಸಲಿ ಸುಮ್ಮನೆ ಕಡೆ ಹಾಕೊಂಡು चटनी पुड़ी चटनी जो तबल अकस्मा गोजी चटनी चटनी पुड़ी बेणे जो तबू ನಾನು ತುಪ್ಪದಲ್ಲೊಂದು ಮಾಡಿ ತೋರಿಸ್ತೀನಿ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ ತುಪ್ಪದಲ್ಲೊಂದು ಮಾಡಿ ತೋರಿಸ್ತೀನಿ ಮೃದು ಬರುತ್ತೆ ಚೆನ್ನಾಗಿರುತ್ತೆ ಘಮ ಘಮ ಅನ್ನುತ್ತೆ ಮಕ್ಕಳಿಗೆಲ್ಲ ನಾವು ಏನಾದರೂ ಹಾಕಿ ತುಪ್ಪ ಹಾಕಲೇಬೇಕಲ್ಲ ಅವ್ರಿಗೆ ಬೆಳವಣಿಗೆಗೆ ಬೆಳವಣಿಗೆಗೆ ತುಪ್ಪದಲ್ಲೊಂದು ಮಾಡ್ತೀನಿ ಇದಕ್ಕೂ ಅಷ್ಟು ಜಾಸ್ತಿ ಹಾಕೊಳ್ಳಲ್ಲ ಈಗ ಹಿಟ್ಟೇನು ಜಾಸ್ತಿ ಬೇಡ ಅದೇ ಹಿಟ್ಟು ಹದವಾಗಿ ಬಂದುಬಿಟ್ರೆ ಲಟ್ಸುವಾಗೆಲ್ಲ ನಿಮಗೆ ಜಾಸ್ತಿ ಹಿಟ್ಟಾಗಲ್ಲ ಇದು ಈ ಹಿಟ್ಟು ಜಾಸ್ತಿ ಇದ್ದಷ್ಟು ತವ ಸೇರ್ಕೊಂಡ್ಬರುತ್ತೆ ಪುಡಿ ಇದೆಲ್ಲ ಗೋಧಿ ಹಿಟ್ಟು ಇದು ಅಕ್ಕಿ ಹಿಟ್ಟಲ್ಲ ಅಕ್ಕಿ ಹಿಟ್ಟಲ್ಲ ಲಟ್ಸ್ತಾ ಇರೋದು ಸಾಗುತ್ತೆ ಚೆನ್ನಾಗಿ ಬೆರಳುತ್ತೆ ಚೆನ್ನಾಗಿ ಅದೇ ಅದಾದ್ಮೇಲೆ ಎಷ್ಟು ತೆಳ್ಳಕ್ಕೆ ಬೇಕಾದ್ರೂ ಲಟ್ಸ್ಕೋಬೋದು ಕೆಲವರು ದಪ್ಪನೇ ಇಷ್ಟಪಡ್ತಾರೆ ಸ್ವಲ್ಪ ಬೇಯಬೇಕಷ್ಟೇ ಕೆಳಗಡೆ ಮತ್ತೆ ತಿರುಗಿ ಹಾಕಿ ಇವಾಗ ಅಲ್ಲಿ ಒಂಚೂರು ಬೇಯಲಿ ಅದೊಂಚೂರು ಅದು ಒಂದು ರೈಸ್ ಆಗಕ್ಕೆ ಶುರುವಾಗುತ್ತಲ್ಲ ಈ ಟೈಮಲ್ಲಿ ತುಪ್ಪ ಹಾಕ್ತೀನಿ ಇದೆ ಅದು ಒಳಗಡೆ ಪದರ ಬಿಟ್ಕೊಂಡಿರುತ್ತೆ ಇವಾಗ ನೀವು ತುಪ್ಪ ಹಾಕೊಂಡು ಎರಡು ಕಡೆನೂ ಬೇಯಿಸ್ಕೊಂಡು ತುಪ್ಪದ ಗಮನ ಬರ್ತಾ ಇದೆ ಇದು ಕೆಂಪಿಗೆ ಸ್ವಲ್ಪ ತುಪ್ಪ ಹಾಕಿರೋದ್ರಿಂದ ಜಾಸ್ತಿ ಕೆಂಪು ರೋಸ್ಟ್ ಆಗುತ್ತೆ Thank you.